ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಸಾಕಷ್ಟು ಜನ ಅವರ ವಿಡಿಯೋ ಲಿಂಕ್ ಅನ್ನ ಕಳಿಸಿ ಒಪಿನಿಯನ್ ಏನು ರಿವ್ಯೂ ಏನು ಅಂತ ಕೇಳ್ತಾನೆ ಇರ್ತಾರೆ. ಸೊ ನಾನು ಕೂಡ ಆದಷ್ಟು ಸಲ ಅವ್ರ ವಿಡಿಯೋನೆಲ್ಲ ನೋಡಿ ನನಗೆ ಏನು ಅನ್ನಿಸ್ತು ಅಂತ ಹೇಳ್ತೀನಿ. ಯಾಕಂತಂದ್ರೆ ನನ್ನ ವಿಡಿಯೋಸ್ನ ಕೂಡ ನಾನು ಯಾರಿಗಾದ್ರು ಕಳಿಸಿರ್ತೀನಿ, ಆ್ಯಂಡ್ ಅವ್ರು ರಿಪ್ಲೈ ಮಾಡ್ದಿದ್ದಾಗ ನನಗೆ ಬೇಜಾರಾಗಿರುತ್ತೆ, ಆ್ಯಂಡ್ ನನಗೆ ಖುಷಿನೇ ನೋಡೋದಕ್ಕೆ. ಸೊ ಈ ಸಲ ಪುನೀತ್ ಅವರು ಒಂದು ಪಿಚ್ ಮೀಟ್ ವಿಡಿಯೋ ಅಂತ ಕಳಿಸಿದಾಗ ಐ ವಾಸ್ ಕ್ಯೂರಿಯಸ್ ಏನಿರ್ಬೋದು ಇದು ಅಂತ ಅಂದ್ಬಿಟ್ಟು. ಸೊ ಕ್ಲಿಕ್ ಮಾಡಿ ನೋಡಿದೆ, ಐ ವಾಸ್ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಪ್ರೊಡ್ಯೂಸರ್ನ ಹುಡುಕ್ತಾ ಇರೋ ಒಂದು ಟೀಮು ಮಾಡಿರೋ ಎಫರ್ಟ್ ಏನಿದೆ ಅದು ಸಾಕಷ್ಟು ಸಿನಿಮಾಗಳ ಫೈನಲ್ ಪ್ರಾಡಕ್ಟ್ ಏನಿದೆ ಅದಕ್ಕಿಂತ ಚೆನ್ನಾಗಿತ್ತು, ಟೆಕ್ನಿಕಲಿ ಸುಪೀರಿಯರ್ ಆಗಿತ್ತು. ಫಸ್ಟ್ ಅದು ನನ್ನ ಕಣ್ಣನ್ನು ಕುಗ್ತು. ಅದಕ್ಕಿಂತ ಹೆಚ್ಚಾಗಿ ನನಗೆ ಖುಷಿಯಾಗಿದ್ದು ಅಂತಂದರೆ ಕಂಟೆಂಟ್. ಒಂದು ಹೊಸ ಟೀಮು ಮೆನ್ ಆಫ್ ಕಲಿಯುಗ ಅಂತ ಒಂದು ಪಿಚ್ ಮೀಟ್ ಮಾಡಬೇಕಾದ್ರೆ ಅದರಿಂದ ಕಂಟೆಂಟ್ ತುಂಬಾ ರಿಫ್ರೆಶಿಂಗ್ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಥೀಮ್ ಬರುತ್ತೆ, ಸಗದಾಗಿತ್ತು. ಇನ್ಫ್ಯಾಕ್ಟ್ ಅದ್ರ ಫುಲ್ ವರ್ಷನ್ ನೋಡೋದಕ್ಕೆ ನಾನು ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಸಿನಿಮ್ಯಾಟೋಗ್ರಫಿ ಇರ್ಬೋದು, ಕಲರ್ ಗ್ರೇಡಿಂಗ್ ಇರ್ಬೋದು, ಕ್ಯಾಮ್ರಾ ಮೂವ್ಮೆಂಟ್ಗಳಿರ್ಬೋದು, ಪ್ರತಿಯೊಂದು ತುಂಬಾ ಪ್ರೊಫೆಷ್ನಲ್ ಆಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕತೆನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅದಾದ್ಮೇಲೆ ಕತೆ ಸ್ಪ್ಲಿಟ್ ಆಗಿ ಬೇರೆ ರೀತಿ ಕತೆ ಶುರುವಾಗುತ್ತೆ, ಅದು ಸೆಕೆಂಡ್ ಹಾಫ್ ಆಫ್ ದ ಸ್ಟೋರಿ. ಇದು ಹೇಗೆ ಅಂತಂದ್ರೆ ಇದು ಟ್ರೈಲರು ಅಲ್ಲ, ಇತ್ಲಾಗೆ ಶಾರ್ಟ್ ಫಿಲಮ್ ಅಲ್ಲ, ಯಾಕಂದ್ರೆ ಇದು ಪ್ರೊಡ್ಯೂಸರ್ ಪಿಚ್. ನೀವೊಂದು ಬಾಳೆ ಎಲೆಯಲ್ಲಿ ಎಲ್ಲ ಐಟಮ್ ಹಾಕ್ಬಿಡ್ತಾರೆ, ಚಾಟ್ಸ್ ಅಲ್ಲ, ಮೇನ್ ಕೋರ್ಸ್ ಅಲ್ಲ, ಎಲ್ಲಾದ್ರೂ ರುಚಿ ತೋರಿಸ್ಬಿಟ್ಟು ಇದು ಬೇಕು ಅಂತಂದ್ರೆ ನಮ್ಮ ಒಂದು ಹೋಟೆಲ್ಗೆ ಬನ್ನಿ ಅಂತ ಔತಣ ನೀಡೋ ಹಾಗೆ. ಸೊ ಇವರ ಸಿನಿಮಾದಲ್ಲಿರೋ ಕಂಟೆಂಟ್ನೆಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು ಅಂತ ಅನ್ನಿಸ್ತು. ಸ್ವಲ್ಪ ನಿಮಗೆ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ ಅಂತ ಅನ್ಸಿದ್ರು ಕೂಡ ದಟ್ ವಾಸ್ ದ ಇಂಟೆನ್ಷನ್, ಎಲ್ಲ ರುಚಿಗಳನ್ನು ತೋರಿಸ್ಬೇಕಿದೆ, ಅದನ್ನ ತುಂಬಾ ಚೆನ್ನಾಗಿ ಮಾಡಿದರೆ ಅಂತ ಅನ್ನಿಸ್ತು. ಆ ಸೆಕೆಂಡ್ ಹಾಫ್ ಡಾರ್ಕ್ ಥೀಮ್ ಇದೆ, ಫಸ್ಟ್ ಹಾಫ್ಗೆ ಸ್ವಲ್ಪ ಕಾಂಟ್ರಾಸ್ಟಿಂಗ್ ಆಗಿ ಹೋಗುತ್ತೆ, ಬಟ್ ಇಟ್ ಈಸ್ ಇಂಟ್ರೆಸ್ಟಿಂಗ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿತ್ತು, ಎಡಿಟಿಂಗ್ ಚೆನ್ನಾಗಿತ್ತು, ಫಸ್ಟಿಂದ ಕೊನೆ ತನಕ ಎಲ್ಲೂ ಬೋರ್ ಅಂತ ಅನ್ನಿಸ್ಲಿಲ್ಲ, ಆ್ಯಂಡ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಸಿನಿಮಾ ಚೆನ್ನಾಗಿ ಬರ್ತಿದೆ ಅಂತ ಅನ್ನಿಸ್ತು. ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಲಿಂಕ್ ಮಾಡ್ಕೊಳ್ಳೋದಕ್ಕೆ, ಓಕೆ ಸ್ಟಾರ್ಟಿಂಗಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಬರ್ತಿತ್ತು, ಬೇರೆ ಏನೋ ಬರ್ತಾ ಇದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ತಕ್ಷಣ ಲಿಂಕ್ ಸಿಕ್ಬಿಡುತ್ತೆ. ಹಾಗೆಯೇ ಕೊನೆಗೆ ಹೋಗ್ತಾ ಹೋಗ್ತಾ ಟೈಟ್ ಆಗಿ ಎಂಡ್ ಆಗಿದ್ದ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎಂಡ್ ಆಯಿತು. ಸೊ ಈ ಒಂದು ಒಳ್ಳೆ ಅಟೆಂಪ್ಟ್ ಏನಿದೆ ನಮ್ಮ ಪುನೀತ್ ಅವರಿಂದ, ಅವರ ಟೀಮ್ ಅವರಿಂದ, ಅಂದರೆ ಪ್ರೊಡ್ಯೂಸರೇ ಸಿಗೋಕ್ಕಿಂತ ಮುಂಚೆನೇ ಇಷ್ಟು ಒಳ್ಳೆಯ ಒಂದು ಎಫರ್ಟ್ ಏನು ಹಾಕಿದ್ದಾರೆ ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅವರ ಒಂದು ಈ ಪಿಚ್ನ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಹತ್ರ ಏನಾದರೂ ಕಾಸಿದ್ರೆ, ದುಡ್ಡಿದ್ರೆ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಪ್ರೊಡ್ಯೂಸ್ ಮಾಡಿ. ಸೊ ಇದು ನನ್ನ ರಿವ್ಯೂ ವಿಡಿಯೋ ನೋಡಿ ನಿಮ್ಮ ಒಪಿನಿಯನ್ ತಿಳಿಸಿ ಪುನೀತ್ ಅವ್ರಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ.